ರೌಡಿ ಶೀಟರ್ ಪ್ರೊಟೆಸ್ಟ್ ಬಿಜೆಪಿಗೆ ಮುಖಭಂಗ ಕನ್ನಡವ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಮಾ ಇರ್ಷಾದ್ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತಪ್ಪುಗಳನ್ನ ಮುನ್ನಲೆಗೆ ತಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಕೆಸರೆರಚಾಟ ಮಾಡ್ತಾ ಇದೆ ಈ ಮಧ್ಯೆ ಬಿಜೆಪಿ ಸರ್ಕಾರದ ವಿರುದ್ಧ ಪೇಸಿಎಂ ಅಭಿಯಾನ ಮಾಡಿ ಭಾರೀ ಸದ್ದು ಮಾಡಿದ್ದ ಕಾಂಗ್ರೆಸ್ ಈಗ ಹೊಸದೊಂದು ಅಭಿಯಾನಕ್ಕೆ ಮುಂದಾಗಿದೆ ರಾಜ್ಯದಲ್ಲಿ ನಡೆಯುತ್ತಿರುವ ರೌಡಿಗಳ ರಾಜಕೀಯ ಪ್ರವೇಶ ವಿವಾದ ಈಗ ಎಲ್ಲರ ಗಮನ ಸೆಳೆಯುತ್ತಿದ್ದು ಕಾಂಗ್ರೆಸ್ ತನ್ನ ಹೊಸ ಅಭಿಯಾನಕ್ಕೆ ಇದನ್ನೇ ಆಧಾರವಾಗಿಟ್ಕೊಂಡಿದೆ ಹೀಗಾಗಿ ಬಿಜೆಪಿಗೆ ಕೌಂಟರ್ ನೀಡಲು ಕಮಲ ಅಭ್ಯರ್ಥಿಗಳ ಪಟ್ಟಿ ಸೋರಿಕೆ ಮಾಡುವ ಮೂಲಕ ಕೈಪಡೆ ವಿನೂತನ ಅಭಿಯಾನ ಶುರು ಮಾಡಿದೆ ರಾಜ್ಯದಲ್ಲಿ ರೌಡಿ ಶೀಟರ್ ಪಾಲಿಟಿಕ್ಸ್ ಸದ್ದು ಬಿಜೆಪಿ ರೌಡಿ ಮೋರ್ಚಾ ವೆಬ್ಸೈಟ್ ಅನಾವರಣ ಕಮಲ ಅಭ್ಯರ್ಥಿಗಳ ಪಟ್ಟಿಸೋರಿಕೆ ಇತ್ತೀಚೆಗೆ ಮಂಡ್ಯದ ಫೈಟರ್ ರವಿ ಬಿಜೆಪಿ ಸೇರ್ಪಡೆಯಾಗಿದ್ದರು ಮತ್ತೊಂದೆಡೆ ರೌಡಿ ಶೀಟರ್ ಸೈಲೆಂಟ್ ಸುನೀಲಾ ಕಾರ್ಯಕ್ರಮದಲ್ಲಿ ಸಂಸದರು ಭಾಗಿಯಾಗಿರುವುದು ಕಾಂಗ್ರೆಸ್ಗೆ ದೊಡ್ಡ ಟೀಕಾಸ್ತ್ರ ಸಿಕ್ಕಂತಾಗಿತ್ತು ಇದನ್ನೇ ದಾಳವಾಗಿ ಉಪಯೋಗಿಸಿಕೊಂಡು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಯಾಗಲು ಮಾನದಂಡಗಳ ಫೋಟೋಗಳೊಂದಿಗೆ ಸೋರಿಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಕಮಲ ಅಭ್ಯರ್ಥಿಗಳ ಪಟ್ಟಿಯನ್ನ ಸೋರಿಕೆ ಮಾಡಿದೆ ಅಲ್ಲದೆ ಬಿಜೆಪಿಯ ಕಪಾಟಿನಿಂದ ಅಸ್ಥಿಪಂಜರಗಳು ಉರುಳುತ್ತಿರುವಾಗ ಚುನಾವಣೆಯ ಪೂರ್ವದಲ್ಲಿ ಬಿಜೆಪಿಯ ಅನೌಪಚಾರಿಕತೆಯನ್ನ ಪ್ರದರ್ಶಿಸಲು ಸಂಪೂರ್ಣ ವೆಬ್ಸೈಟ್ ಅನ್ನ ಮೀಸಲಿಟ್ಟಿದೆ ಅಂತ ಕೈಪಾಳಿಯ ಹೇಳಿಕೊಂಡಿದೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ರೌಡಿ ಶೀಟರ್ಗಳನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷಗಳಿಂದ ಭಾರೀ ವಾದ ವಿವಾದ ನಡೆಯುತ್ತಿದೆ ಮೈಸೂರಿನಲ್ಲಿ ರೌಡಿ ಒಬ್ಬ ಜಿಲ್ಲಾ ನ್ಯಾಯಾಲಯದ ಮುಂದೆ ಬಿಜೆಪಿ ಪಕ್ಷದಲ್ಲಿ ಸ್ಥಾನ ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ ಅಚ್ಚರಿಯ ಘಟನೆಯೂ ನಡೆದಿದೆ ಮೈಸೂರಿನ ನ್ಯಾಯಾಲಯದ ಮುಂದೆ ಗಾಂಧಿ ಪ್ರತಿಮೆಯ ಬಳಿ ಏಕಾಂಗಿ ಪ್ರತಿಭಟನೆ ಮಾಡ್ತಿರುವ ರೌಡಿ ಶೀಟರ್ ಮಂಜು ಅಲಿಯಾಸ್ ಪಾಣಿಪುರಿ ಮಂಜು ಆಗಿದ್ದಾನೆ ನಾನು ರೌಡಿ ನಿಮ್ಮ ಪಕ್ಷದಲ್ಲಿ ನನಗೂ ಸ್ಥಾನ ಕೊಡುವಿರಾ ಅಂತ ಬಿಜೆಪಿಯ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ಕೆಆರ್ ಠಾಣೆ ಪೊಲೀಸ್ ಅಧಿಕಾರಿಗಳು ರೌಡಿ ಶೀಟರ್ ಪಾನಿಪುರಿ ಮಂಜನನ್ನ ವಶಕ್ಕೆ ಪಡೆದಿದ್ದಾರೆ ಬಿಜೆಪಿಯ ಮುಖಂಡರು ಸೈಲೆಂಟ್ ಸುನೀಲನ ಜೊತೆಗೆ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಿದ್ದೇ ತಡ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ರೌಡಿ ಶೀಟರ್ಗಳು ಬಿಜೆಪಿ ಪಕ್ಷವನ್ನ ಸೇರ್ತಿದ್ದಾರೆ ಎಂಬ ಮಾತು ಹರಿದಾಡ್ತಿದೆ ಈ ಬೆಳವಣಿಗೆಯ ಬೆನ್ನಲ್ಲೇ ಕಾಂಗ್ರೆಸ್ ಒಂದು ವಾರದಿಂದ ಬಿಜೆಪಿ ಸರ್ಕಾರದ ಈ ಕ್ರಮವನ್ನ ವಿರೋಧಿಸುತ್ತಾ ಸರಣಿ ಟ್ವೀಟ್ ಮಾಡ್ತಾ ಬಂದಿದೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ರೌಡಿ ಮೋರ್ಚಾ ವೆಬ್ಸೈಟ್ ಅನಾವರಣ ಮಾಡಿದೆ ಇದಕ್ಕೆ ಬಿಜೆಪಿ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ